ಹೈಕಮಾಂಡ್ ಕೊಡ್ತಿಲ್ಲ, ಶೆಟ್ಟರ್ ಬಿಡ್ತಿಲ್ಲ, ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ. ಹಾಗಿದ್ರೆ ಇಂದೇ ಘೋಷಣೆ ಮಾಡಲಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡೋ ಹಾಗಿದ್ರೆ ಈಗಾಗಲೇ ಘೋಷಣೆ ಮಾಡಬೇಕಾಗಿತ್ತು. ಒಂದು ನಿರೀಕ್ಷೆ ಇದೆ, ಎಲ್ಲೋ ಒಂದ್ ಕಡೆ ನನಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. ಹೈಕಮಾಂಡ್ ಒಂದ್ ಕಡೆ ಕೊಡ್ತಾ ಇಲ್ಲ, ಶೆಟ್ಟರ್ ಈ ಕಡೆ ಬಿಡ್ತಾ ಇಲ್ಲ. ನಾನಂತೂ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ. ಇನ್ನು ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾದ್ರೆ ಇವತ್ತೇ ಘೋಷಣೆ ಮಾಡ್ತಾರಾ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರವನ್ನ? ಈಗಾಗಲೇ ಬೆಂಬಲಿಗರ ಜೊತೆ ಶೆಟ್ಟರ್ ಸಭೆಯನ್ನ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶೆಟ್ಟರ್ ಕಣಕ್ಕಿಳಿತಾರ? ಬೆಳಗಾವಿ ಬಳಿಕ ಹುಬ್ಬಳ್ಳಿಯಲ್ಲೂ ಬಿಜೆಪಿಗೆ ಹಿನ್ನಡೆ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಎಸ್ಎ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಇದೀಗ ಪ್ರಹ್ಲಾದ್ ಜೋಶಿ ಅವರ ಸಂತಾನ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಈಗ ಜಗದೀಶ್ ಶೆಟ್ಟರ್ ಅವರ ಮುಂದಿನ ನಡೆ ಯಾವ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿ ಹೇಗೆ ಕಂಡು ಬರ್ತಾ ಇದೆ? ಚೈತ್ರ ಒಂದು ಏನಂದ್ರೆ ಎಲ್ಲ ಅಂದ್ರೆ ಏನು ಶೆಟ್ಟರ್ ಮನವೊಲಿಕೆಗೆ ಸಾಕಷ್ಟು ಕಸರತ್ತು ನಡೆಸಿದ್ದಾರೆ. ಒಂದ್ ರೀತಿನಲ್ಲಿ ನೀ ಕೊಡೆ ನಾ ಬಿಡೆ ಅನ್ನೋ ಒಂದು ರೀತಿನಲ್ಲಿ ಹಗ್ಗ ಜಗ್ಗಾಟ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ಮಾಡ್ತಾ ಇದ್ರು ಸಹ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಫಲಪ್ರದ ಆಗಿಲ್ಲ ಅಂತ ಹೇಳ್ಬೋದು. ಪ್ರಹ್ಲಾದ್ ಜೋಶಿ ಜೊತೆ ಮುನೇನ್ಕೊಪ್ಪ ಅವರು ಸಹ ಬಂದಿದ್ದಾರೆ, ಅವರು ಸಹ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಶೆಟ್ಟರ್ ಸಹೋದರ ಪ್ರದೀಪ್ ಶೆಟ್ಟರ್ ಸಹ ಜೊತೆಗಿದ್ದಾರೆ, ಉಪಸ್ಥಿತರಿದ್ದಾರೆ. ಎಲ್ಲರೂ ಸೇರಿ ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಬೇಡ್ರಿ ಅನ್ನೋ ಒಂದು ಮನವೊಲಿಕೆ ಮಾಡ್ತಾ ಇದ್ರೆ, ಆದ್ರೆ ಟಿಕೆಟ್ ವಿಚಾರದಲ್ಲಿ ಯಾರು ಸಹ ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ. ಅದೇ ಕಾರಣಕ್ಕಾಗಿನೇ ಒಂದ್ ರೀತಿಯಲ್ಲಿ ಶೆಟ್ಟರ್ ಮನವೊಲಿಕೆ ದೊಡ್ಡ ಕಗ್ಗಟ್ಟಾಗಿ ಪರಿಣಮಿಸಿದೆ ಚೈತ್ರ. ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.